ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ರಿಸಲ್ಟ್ಗೆ ಸಂಬಂಧಪಟ್ಟ ಮಾಹಿತಿಯನ್ನು ಕೂಡ ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ತಲೆ ಕೆಡಿಸ್ಕೊಳ್ಳೋಗತ್ತೆ ಇಲ್ಲ, ನಿಮಗೆ ಯಾವುದೇ ರೀತಿ ಗೊಂದಲ ಕೂಡ ಬೇಡ. ನಿಮಗೆ ಈ ಹಿಂದೆ ಕೆ ಇ ಅವರು ನೋಟಿಫೈ ಮಾಡಿರೋ ಪ್ರಕಾರ ನಿಮ್ಮ ರಿಸಲ್ಟ್ ಕೂಡ ಆದಷ್ಟು ನಿಮಗೆ ಪ್ರಕಟವಾಗುತ್ತೆ. ನಿಮಗೆ ಯಾವುದೇ ಗೊಂದಲ ಬೇಡ. ನಿಮಗೆ ಜೂನ್ 15ರಂದು ನಿಮಗೆ ಪ್ರಕಟಣೆ ಕೊಡುತ್ತೆ ಅಂತ ಹೇಳಿ ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನಿಮಗೆ ಕೆ ಇ ಅವರು ಶೀಘ್ರದಲ್ಲೇ ನಿಮಗೆ ಒಂದು ನೋಟಿಸ್ನ ಮಾಡ್ತಾರೆ ಯಾವ ಸಮಯದಿಂದ ನಿಮ್ಮ ಫಲಿತಾಂಶ ಕೂಡ ಪ್ರಕಟವಾಗುತ್ತೆ ಅಂತ. ನೀವು ಜಸ್ಟ್ ನೀವು ಕೆ ಇ ವೆಬ್ಸೈಟ್ಗೆ ಹೋಗಿ ನೀವು ಲಾಗಿನ್ ಆಗಿ ನಿಮ್ಮ ರ್ಯಾಂಕಿಂಗನ್ನು ನೋಡ್ಬೋದು. ಅಲ್ಲಿ ನಿಮಗೆ ಮೇನಾಗಿ ರ್ಯಾಂಕಿಂಗ್ ಕೂಡ ಕೊಟ್ಟಿರ್ತಾರೆ. ನಿಮಗೆ ರೈಟ್ ಸೈಡ್ ನಿಮ್ಮ ಕಾಲಮಲ್ಲಿ ನಿಮ್ಮ ಮಾರ್ಕ್ಸ್ ಇರುತ್ತೆ, ಯಾವ ಯಾವ ವಿಷಯದಲ್ಲಿ ಶ್ರೇಷ್ಠ ಅಂತ, ನಿಮ್ಮ ಲೆಫ್ಟ್ ಸೈಡ್ ನಿಮ್ಮ ರ್ಯಾಂಕಿಂಗ್ ಇರುತ್ತೆ. ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ವಿದ್ಯಾರ್ಥಿಗಳು ರೆಡಿ ಆಗಬೇಕಾಗುತ್ತೆ. ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಶುರು ಆಗಿದೆ, ನಿಮ್ಮ ಆರ್ಡಿ ನಂಬರ್ ಕೂಡ ವೆರಿಫೈ ಮಾಡ್ತಾ ಇದ್ದಾರೆ. ಉಳಿದ ಎಲ್ಲ ದಾಖಲೆಗಳನ್ನು ಆದಷ್ಟು ಬೇಗ ವಿದ್ಯಾರ್ಥಿಗಳು ಅರೇಂಜ್ ಮಾಡಿಕೊಳ್ಳಿ, ಆದಷ್ಟು ಬೇಗ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಶುರು ಆಗುತ್ತೆ. ಇದು ನಿಮ್ಮ ರ್ಯಾಂಕಿಂಗ್ ಆಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಶುರು ಆಗುತ್ತೆ. ಅದು ಆನ್ಲೈನಲ್ಲಿ ಆಫ್ಲೈನಲ್ಲಿ ಅಂತ ನೋಟಿಫೈನ ಮಾಡ್ತಾರೆ. ಬಹುಶಃ ಆಲ್ಮೋಸ್ಟ್ ಎಲ್ಲ ಆನ್ಲೈನಲ್ಲೇ ಮಾಡ್ತಾರೆ, ಕೆಲವೊಂದು ಮೇನ್ ಡಾಕ್ಯುಮೆಂಟ್ಸ್ ಮಾತ್ರ ಆಫ್ಲೈನಲ್ಲಿ ಆಯಾ ಜಿಲ್ಲಾ ಮಟ್ಟದಲ್ಲಿ ಕೂಡ ತಾಲೂಕು ಮಟ್ಟದಲ್ಲಿ ವೆರಿಫಿಕೇಷನ್ ಕೂಡ ಮಾಡ್ತಾರೆ. ವಿದ್ಯಾರ್ಥಿಗಳು ಇದಕ್ಕೆಲ್ಲರೂ ಕೂಡ ಅಲರ್ಟ್ ಆಗಿರಿ, ಎಲ್ಲ ಡಾಕ್ಯುಮೆಂಟ್ಸನ್ನು ಕೂಡ ರೆಡಿ ಮಾಡ್ಕೊಳ್ಳಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ರಿಸಲ್ಟ್ ಕೂಡ ಬರುತ್ತೆ, ನಿಮ್ಮ ರಾಗಿ ಕೂಡ ಬರುತ್ತೆ. ತಲೆ ಕೆಡಿಸ್ಕೊಳ್ಬೇಡಿ, ನೀವು ಅಂದುಕೊಂಡ ಸೀಟ್ಗಳು ಕೂಡ ಪಡೆದುಕೊಳ್ಳಬಹುದು ಯಾವುದಾದ್ರೂ ಒಂದು ಕಾಲೇಜಿನಲ್ಲಿ. ಇದು ಇವತ್ತಿನ